ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇರೋದು ಕೆಕಾಪ್ಸ್ ಕನ್ನಡ. ನೀವು ತಮ್ಮನೇಲಿ ನೋಡಿದ ಪ್ರಾಡಕ್ಟ್ನ ಇಟ್ಕೊಂಡಿದ್ದೀನಿ, ಅದನ್ನು ಅನ್ಬಾಕ್ಸ್ ಮಾಡಿಬಿಡೋಣ. ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ಈ ಥರ ಪ್ರಾಡಕ್ಟ್ ತೊಗೊಬೇಕು ಅಂದರೆ ಇದರದ್ದು ಬೈಯಿಂಗ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ತೊಗೊಳೋಕ್ಕಿಂತ ಮುಂಚೆ ಒಂದೆರಡು ಸಲಿ ಯೋಚನೆ ಮಾಡಿ, ಇಸ್ ದಟ್ ರಿಯಲಿ ನಿಮಗೆ ಬೇಕಾ ಇಲ್ವಾ ಅಂತ. ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಸೊ ನನ್ನ ಪ್ರಕಾರ ಒಂದು ಇದ್ದು ಅದು ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಅದು ಇರೋದು ಒಂದೇ, ಇಲ್ಲದೇ ಇರೋದು ಒಂದೇ. ತೊಗೊಳ್ತೀರಾ ಯೂಸ್ ಮಾಡ್ಕೊಳ್ತೀರಾ ಅಂದರೆ ತೊಗೊಳ್ಳಿ, ಯೂಸ್ ಮಾಡಲ್ಲ ಅಂದರೆ ಅಲ್ಲೇ ಇರಲಿ, ಶೋರೂಮಲ್ಲೇ ಇರಲಿ ಅದು. ಸೊ ಅದು ನಮಗೇನಕ್ಕೆ, ನಮ್ಮ ದುಡ್ಡು ಸೇವ್ ಆಗಲಿ ಸ್ವಲ್ಪ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಈ ಪ್ರಾಡಕ್ಟ್ ಬಂದ್ಬಿಟ್ಟು ಕ್ಯಾಂಪಸ್ ಔಟ್ ಆಫ್ ಡೋರ್ ಕುಕ್ಕಿಂಗ್ ಸೆಟ್ ಅಂತ. ಮತ್ತು ಇದ್ರ ಬಗ್ಗೆ ಹೇಳಬೇಕಂದ್ರೆ ಬೂಸ್ಟರ್ ಪ್ಲಸ್ ಒನ್ ಮಲ್ಟಿಫ್ಯೂಯಲ್ ಸ್ಟವ್. ಬನ್ನಿ ಈ ಮಲ್ಟಿಫ್ಯೂಯಲ್ ಸ್ಟವ್ನ ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಮ್ಯಾನ್ಯುಯಲ್. ಇದು BRS ಫ್ಯೂಯಲ್ ಬಾಟ್ಲು, 530 ml ಕೆಪಾಸಿಟಿ ಇರುತ್ತೆ, ಬಟ್ ಆದರೆ 450 ml ವರೆಗೂ ಫಿಲ್ ಮಾಡ್ಕೊಬೋದು. ಫ್ಯೂಯಲ್ ಬಾಟ್ಲಿಂದ ಫ್ಯೂಯಲ್ ಸ್ಟವ್ಗೆ ಕನೆಕ್ಟ್ ಮಾಡೋ ಪೈಪ್ ಇದು, ಅಡ್ಜಸ್ಟಬಲ್ ಇದೆ. ಮತ್ತು ಇದು ಕ್ಯಾಪು ಪ್ರೊಟೆಕ್ಟ್ ಮಾಡುತ್ತೆ ಇನ್ಲೆಟ್ನ. ಬಾಟ್ಲು ಸ್ಟ್ಯಾಂಡಲ್ಲಿ ಸ್ಪ್ರಿಂಗ್ ಕೈಗೆ ಬಂದುಬಿಟ್ಟಿದ್ದು, ಆಮೇಲೆ ಫಿಕ್ಸ್ ಮಾಡ್ಕೊಂಡು. ಇದು ಬಂದುಬಿಟ್ಟು ಪಂಪ್, ಒಳಗಡೆ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ. ಫಿಲ್ಟರ್, ಇವರೇ ನಮ್ಮ ಹೀರೋ. ಕಾಂಪ್ಯಾಕ್ಟ್ ಸ್ಟವ್ ನೋಡಿ ಎಷ್ಟೇ ಇದೆ, ಕ್ಯಾಂಪಿಂಗ್ಗೋಸ್ಕರನೇ ಡಿಸೈನ್ ಮಾಡಿರೋದು. ಕಾಂಪ್ಯಾಕ್ಟ್ ಸ್ಟವ್ ಇಷ್ಟು ಚಿಕ್ಕದಾಗಿ ಮಡ್ಚ್ಕೊಂಡು ಎತ್ಕೊಂಡು ಹೋಗ್ಬಿಡ್ಬೋದು. ಇದರದ್ದು ಯೂಸಬಿಲಿಟಿನೇ ನಂಗೆ ತುಂಬ ಇಷ್ಟ ಆಗಿದ್ದು. ನಿಮ್ಮ ಹತ್ರ ಅವೈಲಬಲ್ ಇರೋ ಫ್ಯೂಯಲ್ನ ಯೂಸ್ ಮಾಡಿಕೊಂಡು ಈ ಸ್ಟವ್ನ ಫೈರ್ ಮಾಡ್ಬೋದು. ಪ್ರಾಡಕ್ಟ್ ಸಾಲಿಡ್ ಆಗಿದೆ, ಸಾಲಿಡ್ ಡಿಸೈನು. ಈ ಬಾಕ್ಸ್ ಜೊತೆನೆ ಇದಕ್ಕೆ ಬೇಕಾಗಿರೋ ಕೆಲವೊಂದು ಸ್ಪೇರ್ ಪಾರ್ಟ್ನ ಕೊಟ್ಟಿದ್ದಾರೆ. ಪಿನ್ಸ್, ಫ್ಯೂಯಲ್ ಪಂಪ್ ವಾಷರು, ಮತ್ತು ಫ್ಯೂಯಲ್ ಎಗ್ ಔಟ್ಲೆಟ್ಟು, ಇದೆರಡೂ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಈ ಟೂಲ್ ಯೂಸ್ ಮಾಡಿಕೊಂಡು ನಾವು ಅದನ್ನು ರೀಪ್ಲೇಸ್ ಮಾಡ್ಕೊಬೋದು. ಮತ್ತು ಈ ಟೂಲಲ್ಲಿ ಪಿನ್, ಈ ಪಿನ್ನು ಫ್ಯೂಯಲ್ ಎಕ್ಸಿಟ್ ಆಗೋ ಜಾಗದಲ್ಲಿ ಏನಾದರೂ ಜಾಮ್ ಆದರೆ ಅದನ್ನು ರಿಲೀಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕಂಪ್ಲೀಟ್ ಟೂಲ್, ಬ್ಯಾಗ್. ನನಗೆ ಈ ಸ್ಟವಲ್ಲಿ ಇಷ್ಟ ಆಗಿದ್ದು, ಈ ಸ್ಟವ್ ಬಂದುಬಿಟ್ಟು ಗ್ಯಾಸ್ಗೂ ಕಂಫರ್ಟಬಲ್ ಆಗಿರುತ್ತೆ, ಮತ್ತು ನೀವು ಇನ್ ಕೇಸ್ ಲಿಕ್ವಿಡ್ ಫ್ಯೂಯಲ್ ಯೂಸ್ ಮಾಡ್ತೀರಾ ಅದಕ್ಕೂ ಕಂಫರ್ಟಬಲ್ ಆಗಿರುತ್ತೆ. ನಿಮಗೆ ಟ್ರಾವೆಲಲ್ಲಿ ಇರಬೇಕಾದ್ರೆ ಯಾವ ಫ್ಯೂಯಲ್ ಸಿಗುತ್ತೆ ಯಾವುದು ಇರಲ್ಲ ಅಂತ ಗೊತ್ತಾಗಲ್ಲ, ಬಟ್ ಇದೇ ನೀವು ಪಕ್ಕದಲ್ಲಿ ಪೆಟ್ರೋಲ್ ಬ್ಯಾಂಕ್ ಇತ್ತೊಂಡ್ರೆ ಪೆಟ್ರೋಲ್ ಫಿಲ್ ಮಾಡ್ಕೊಂಬಂದು ಯೂಸ್ ಮಾಡ್ಕೊಬೋದು. ಪೆಟ್ರೋಲ್ ಇಲ್ಲಪ್ಪ ಡೀಸೆಲ್ ಅಂದರೆ ಡೀಸೆಲ್ಲು ಯೂಸ್ ಮಾಡ್ಕೊಬೋದು, ಇಲ್ಲಪ್ಪ ಕೆರೋಸಿನ್ ಅಂದರೆ ಕೆರೋಸಿನೂ ಯೂಸ್ ಮಾಡ್ಕೊಬೋದು. ಇಲ್ಲ ನೀವು ಶಾರ್ಟ್ ಟರ್ಮಾಗಿ ಹೋಗ್ತೀರಾ ಟ್ರಿಪ್ಪಲ್ಲಿ ಅಂದರೆ ಕ್ಯಾಂಪಿಂಗ್ದು ಗ್ಯಾಸ್ ಟಿನ್ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು. ಇದು ಸ್ಟವ್ದು ಫ್ಯೂಯಲ್ ಔಟ್ಲೆಟ್. ಇದು ಕ್ಯಾಂಪಿಂಗಲ್ಲಿ ಇರಬೇಕಾದ್ರೆ ವರ್ಕ್ ಆಗಿಲ್ಲ ಅಂದರೆ ನಾವೇ ಫಿಕ್ಸ್ ಮಾಡ್ಕೊಳೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಫ್ಯೂಯಲ್ ಪೈಪು ಪಂಪ್ ಜೊತೆ ಹೆಂಗೆ ಕನೆಕ್ಟ್ ಮಾಡೋದು ನೋಡ್ಕೊಳ್ಳಿ. ಇದರಲ್ಲಿ ಯೂಸ್ ಮಾಡಿರೋ ಎಲ್ಲ ಮೆಟೀರಿಯಲ್ಲು ಸಾಲಿಡ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಡ್ಯೂರಬಲ್ ಆಗಿ ಯೂಸ್ ಮಾಡ್ಕೊಬೋದು. ಫ್ಯೂಯಲ್ ಬಾಟ್ಲಲ್ಲಿ ಫ್ಯೂಯಲ್ ಪಂಪ್ ಹಾಕಿ ನೋಡೋಣ. ಇಮ್ಯಾಜಿನ್ ಫ್ಯೂಯಲ್ ಈಸ್ ಆಲ್ರೆಡಿ ಫಿಲ್ಡ್. ನಿಮ್ಮ ಹತ್ರ ಅವೈಲೇಬಲ್ ಇರೋ ಯಾವುದೇ ಫ್ಯೂಯಲ್ ಇದ್ರೂ ಈ ಸ್ಟವ್ ಯೂಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಬೋದು. ಟ್ರೂ ಅಡ್ವೆಂಚರಸ್ ಕ್ಯಾಂಪಿಂಗಲ್ಲಿ ಈ ಮಲ್ಟಿ ಫ್ಯೂಯಲ್ ಸ್ಟವ್ ಬಂದುಬಿಟ್ಟು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ಮತ್ತು ಬಜೆಟ್ ಫ್ರೆಂಡ್ಲಿಯಾಗಿರುತ್ತೆ. ನಿಜವಾದ ಅಡ್ವೆಂಚರಸ್ ಟ್ರಾವೆಲಲ್ಲಿ ಈ ಸ್ಟವ್ ಪ್ರಾಕ್ಟಿಕಲಾಗಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದು ತುಂಬ ಈಸಿ, ಕಷ್ಟನೇ ಅನಿಸಲ್ಲ ನಿಮಗೆ. ವಾಟರ್ ಕ್ಯಾನ್ ತೊಗೊಂಡು ಹೋಗೋ ಥರನೇ ಇರುತ್ತೆ ನಿಮಗೆ. ನನಗೆ ಇದರ ಕಾಂಪ್ಯಾಕ್ಟ್ ಡಿಸೈನ್ ತುಂಬ ಇಷ್ಟ ಆಯಿತು. ಇದು ಈ ಪ್ರಾಡಕ್ಟ್ನ ಅನ್ಬಾಕ್ಸಿಂಗು. ಈ ಸ್ಟವ್ನ ಹೇಗೆ ಯೂಸ್ ಮಾಡೋದು, ಏನು ಫ್ಯೂಯಲ್ ಯೂಸ್ ಮಾಡೋದು ಅಂದರೆ ಇದು ಪೆಟ್ರೋಲ್ ಹಾಕ್ಬೋದು, ಮಲ್ಟಿ ಫ್ಯೂಯಲ್ ಹಾಕ್ಬೋದು ಇದರಲ್ಲಿ, ಪೆಟ್ರೋಲ್, ಡೀಸೆಲ್, ಸೀಮೆಣ್ಣೆ. ಸೊ ಮಲ್ಟಿ ಫ್ಯೂಯಲ್ ಅಂತಾರೆ ಇದನ್ನ. ಈ ಪ್ರಾಡಕ್ಟ್ನ ಯೂಸೇಜ್ ಹೇಗಿದೆ, ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ.
ಇದನ್ನು ಯೂಸ್ ಮಾಡ್ಬೇಕಾರೆ, ಎಲ್ಲರೂ ಚಾನ್ಸ್ ಸಿಕ್ತು ಅಂದರೆ ಇದನ್ನು ಯೂಸ್ ಮಾಡ್ತೀನಿ. ಸೊ ಯೂಸ್ ಮಾಡ್ಬೇಕಾರೆ ನಿಮಗೆ ಯೂಸ್ ಮಾಡ್ತಾನೆ ಮಾಡ್ತಾ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾದ್ರೆ ಮಾಡ್ಕೊಳ್ಳಿ, ನಿಮ್ಗೆ ಅವಾಗ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಬಾಕ್ಸ್ ಇದೆಯಲ್ಲ ಕುಕ್ಕಿಂಗ್ ಸೆಟ್, ಅದನ್ನು ಅನ್ಬಾಕ್ಸ್ ಮಾಡ್ಬಿಡೋಣ. ಇದು ಕ್ಯಾಂಪ್ಸರ್ ಔಟ್ ಆಫ್ ಡೋರ್ಸ್ ಕುಕ್ಕಿಂಗ್ ಸೆಟ್. ಈ ಕುಕ್ಕಿಂಗ್ ಸೆಟ್ ಯೂಸ್ ಮಾಡಿಕೊಂಡು 3 ಅಡಲ್ಟ್ಗೆ ಬೇಕಾಗಿರೋ ಫುಡ್ನ ಕುಕ್ ಮಾಡ್ಕೊಬೋದು, ಅಷ್ಟೊಂದು ದೊಡ್ಡದಾಗಿದೆ. ನೇಮ್ ಆಫ್ ದ ಪ್ರಾಡಕ್ಟ್, ಡೈಮೆನ್ಷನ್, ಫ್ರೈಯಿಂಗ್ ಪ್ಯಾನ್, ಪ್ಯಾನ್ಕಿನ್ ಸೈಜ್, ಟೀ ಪಾಟ್ ಸೈಜ್, ಅವಾಯ್ಡ್ ಡ್ರೂಪೋಸ್, ಪರ್ಪಸ್ ಔಟ್ ಆಫ್ ದ ಡೋರ್ಸ್, 2-3 ಮೆನ್ ಯೂಸೇಜ್. ಇನ್ನು ನೋಡಿ ಇವ್ರು ಎಷ್ಟು ಕಾಂಪ್ಯಾಕ್ಟಾಗಿ ಪ್ಯಾಕ್ ಮಾಡಿಟ್ಟಿದ್ದಾರೆ ಅಂತ. ನಾನಂತೂ ಹಿಂಗೆ ತೊಗೊಂಡೋಗ್ತೀನ ಅನ್ನೋದೇ ಡೌಟ್ ಆಗಿದೆ. ನೋಡಿ ಏನೇನು ಕೊಟ್ಟಿದ್ದಾರೆ ಇದರಲ್ಲಿ ಅಂತ. ಇದೆ ನಮ್ಮ ಪ್ಲೇಟು, ಕ್ಯಾಂಪಿಂಗಲ್ಲಿ 3 ಪ್ಲೇಟ್ ಕೊಟ್ಟಿದ್ದಾರೆ 3 ಅಡಲ್ಟ್ಗೆ. ಇದು ಬಂದ್ಬಿಟ್ಟು ಪಾತ್ರೆ ತೊಳೆಯೋದಕ್ಕೆ. ಒಂದು ವುಡನ್ ಸೌಟ್ ಕೊಟ್ಟಿದ್ದಾರೆ, ಫ್ರೈಯಿಂಗ್ ಪ್ಯಾನ್ ಯೂಸ್ ಮಾಡ್ಬೇಕಾದ್ರೆ ಇಲ್ಲ ಅನ್ನ ಕಲಿಸ್ಕೊಬೇಕಂದ್ರೆ ಆ ಥರ ಯೂಸ್ ಮಾಡ್ಕೊಳಕ್ಕೆ. ಸ್ಕೂಪು ಫುಡ್ನ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ, ಪ್ರಾಕ್ಟಿಕಲ್ ಆಗಿದೆ. ಇದು ಟೀ ಪಾಟು, ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ನೋಡಿ. ಹಾಟ್ ವಾಟರ್, ಡ್ರಿಂಕಿಂಗ್ ವಾಟರ್, ಸ್ಟ್ರಾಂಗು ಮತ್ತು ಸಾಲಿಡ್ ಆಗಿದೆ, ಮತ್ತು ಲೈಟ್ ವೈಟ್ ಆಗೂ ಇದೆ, ಅದೇ ಇದ್ರ ಸ್ಪೆಷಾಲಿಟಿ. ನೈಸ್. ಈ ಬೌಲು ನೀರು ಕುಡಿಯೋದಕ್ಕೂ ಮತ್ತು ಫುಡ್ ತಿನ್ನೋದಕ್ಕೂ ಕರೆಕ್ಟಾಗಿದೆ. ಈ ಪಾತ್ರೆಗಳು ಕ್ಯಾಂಪಿಂಗ್ಗೋಸ್ಕರನೇ ಡಿಸೈನ್ ಮಾಡಿರೋದ್ರಿಂದ ಆದಷ್ಟು ಕಡಿಮೆ ಸ್ಪೇಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಥರ ಓಪನ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಬೋದು ನಾವು. ಫ್ರೈಯಿಂಗ್ ಪ್ಯಾನ್, ಫಿಶ್ ಫ್ರೈಯಿಂಗ್, ವೆಜಿಟೇಬಲ್ ಆಮ್ಲೆಟ್ ಏನಾದರೂ ಹಾಕ್ಕೊಬೋದು ಅದರಲ್ಲಿ. ಕುಕ್ಕಿಂಗ್ ಬೌಲ್, ವಾಟರ್, ಸ್ಕೂಪು, ವುಡನ್ ಕುಕ್ಕಿಂಗ್ ಸ್ಪೂನು, ಸ್ಪೂನ್ ಕುಕ್ಕಿಂಗ್. ಸೊ ದಿಸ್ ಆಲ್ ವಿಲ್ ಕ್ಲೋಸ್ ಲೈಕ್ ದಿಸ್. ಈ ಕುಕ್ಕಿಂಗ್ ಸೆಟ್ ಒಳಗಡೆನೆ ಸ್ಟೌದು ಪಂಪು, ಫ್ಯೂಯಲ್ ಪೈಪ್ನ ತೊಗೊಂಡೋಗೋಕ್ಕಾಗುತ್ತೆ ಅಂತ ಟ್ರೈ ಮಾಡ್ತೀನಿ. ಎಲ್ಲ ಫಿಕ್ಸ್ ಆಗ್ತಾ ಇದೆ. ನನ್ನ ಅಡ್ವೆಂಚರಸ್ ಟ್ರಾವೆಲ್ಗೆ ಬೇಕಾಗಿರೋ ಕುಕ್ಕಿಂಗ್ ಸೆಟ್ ಇಷ್ಟೇ. ಓಕೆ, ಸೊ ಈ ಸ್ಟೌದು ವೀಡಿಯೋ ಮಾಡ್ಬೇಕಾದ್ರೆ ಕುಕ್ಕಿಂಗ್ ಸೆಟ್ದು ವೀಡಿಯೋನೂ ಮಾಡ್ಬಿಡ್ತೀನಿ. ಸೊ ಅದೇ ವೀಡಿಯೋದಲ್ಲೇ ನೋಡ್ಕೊಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋರು ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಿರೋದು ಕೆ ಕಾಪ್ಸ್ ಕನ್ನಡ. ಬಾಯ್.